ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸತತವಾಗಿ 2 ಮತ್ತು 3 ಸಾವಿರ ಹಾವುಗಳನ್ನು ರಕ್ಷಣೆ ಮಾಡಿದ ಕೊಪ್ಪಳ ತಾಲೂಕಿನ ಕೆನಹಳ್ಳಿಯ ವಸಂತ್ ಕುಮಾರ್. ಸುಮಾರು ಫೋನ್ ಕರೆಗಳು ಬರುತ್ತವೆ, ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಇದ್ದಾರೆ, ಬನ್ನಿ ಸರ್ ಅಂತ ಹೋಗುತ್ತೇನೆ ಸರ್. ಇದರಿಂದ ಆದಾಯ ಏನೂ ಇಲ್ಲ ಸರ್, ಆರ್ಥಿಕ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಪೆಟ್ರೋಲ್ಗೆ ಮಾತ್ರ ದುಡ್ಡು ಕೊಡ್ತಾರೆ ಸರ್ ಎಂದು ನಮ್ಮೊಂದಿಗೆ ವಸಂತ್ ಕುಮಾರ್ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಗಾದ್ರೆ ವಸಂತ್ ಕುಮಾರ್ ಯಾರು, ಎಷ್ಟು ಹಾವುಗಳನ್ನ ರಕ್ಷಣೆ ಮಾಡಿದ್ದಾರೆ, ಬನ್ನಿ ತೋರಿಸ್ತೀವಿ. ಕೊಪ್ಪಳ ತಾಲೂಕಿನ ಕೆರಹಳ್ಳಿ ಗ್ರಾಮದ ವಸಂತ್ ಕುಮಾರ್ ಎನ್ನುವಂತವರು ತುಂಬಾ ವರ್ಷಗಳ ಕಾಲ ಸತತವಾಗಿ ಹಾವುಗಳ ರಕ್ಷಣೆ ಮಾಡುತ್ತಾ ಬಂದಿದ್ದಾರೆ. ಮೊದಲಿಗೆ ಕುರಿದನಗಳನ್ನ ಕಾಯುತ್ತಾ ಬಡತನದ ಬೇಗೆಯಲ್ಲಿ ಬೆಂದ ಇವರು ಜೀವನಕ್ಕಾಗಿ ಬೆಂಗಳೂರಿಗೆ ನಡೆದು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಮತ್ತೆ ಮರಳಿ ಊರಿಗೆ ಬಂದು ಹಾವುಗಳು ಬಂದಾಗ ಜನ ಭಯ ಪಟ್ಕೊಂಡು ಬಡಿದು ಹಾಕುವುದನ್ನು ಕಂಡು ಹಾವು ರಕ್ಷಣೆ ಮಾಡುತ್ತಾ ಆ ಹಾವು ರಕ್ಷಣೆ ಕಾರ್ಯದಲ್ಲಿ ತೊಡಗಿ ಈಗಾಗಲೇ ಸಾವಿರಾರು ಹಾವುಗಳನ್ನು ರಕ್ಷಣೆ ಮಾಡಿ ಜನಮನವನ್ನು ಸೆಳೆದಿರುವಂಥದ್ದು. ಸರ್, ತುಂಬ ವರ್ಷವಾಯಿತು ಸರ್, ನನಗೆ ತುಂಬ ಫೋನ್ ಕರೆಗಳು ಬರ್ತವೆ ಸರ್, ಹಾವು ರಕ್ಷಣೆ ಮಾಡೋಕ್ಕೆ ಹೋದರೆ ಯಾವುದೇ ರೀತಿಯಾಗಿ ನನಗೆ ವ್ಯವಸ್ಥೆ ಇಲ್ಲ ಸರ್, ತುಂಬ ಆರ್ಥಿಕ ಪರಿಸ್ಥಿತಿ ಇದೆ ಮನೆಯಲ್ಲಿ, ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಭಯ ಆಗುತ್ತೆ ಅಂತಾರೆ ಸರ್, ಅವರ ಮಾತುಗಳನ್ನು ಕೇಳಿ ಹಾವುಗಳ ರಕ್ಷಣೆಗೆ ಹೋಗ್ತೇನೆ ಸರ್, ಇದರಿಂದ ಯಾವುದೇ ರೀತಿಯ ಹಣ ಮಾಡ್ತಿಲ್ಲ ಸರ್, ನಾನು ಹೋದಾಗ ಪೆಟ್ರೋಲ್ಗೆ ಮಾತ್ರ ದುಡ್ಡು ಕೊಡ್ತಾರೆ ಅಷ್ಟೇ, ನನಗೆ ಸರ್ಕಾರದಿಂದ ನನ್ನ ಬದುಕಿಗೆ ಏನಾದರೂ ಒಂದು ಮಾಡಿಸಿಕೊಡು ಎಂದು ವಸಂತ್ ಕೆರಹಳ್ಳಿ ನಮ್ಮೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ದಯಮಾಡಿ ಕೊಪ್ಪಳದ ಜನಪ್ರತಿನಿಧಿಗಳು ಈ ಒಬ್ಬ ಪ್ರಾಣಿ ಪ್ರೇಮಿ ವಸಂತ್ ಕೆರಹಳ್ಳಿ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಕನ್ನಡ ಸ್ಫೂರ್ತಿಯ ಮನಪೂರ್ವಕ ಮನವಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಕನ್ನಡ ಸ್ಫೂರ್ತಿ, ನಮಸ್ಕಾರ. ಪ್ರಿಯ ಕನ್ನಡ ಸ್ಫೂರ್ತಿಯ ಪ್ರೇಕ್ಷಕರಿಗೆ ಗೋನಿ ಬಸಪ್ಪ ಕರ್ಕಿಹಳ್ಳಿ ಮಾಡುವಂತಹ ನಮಸ್ಕಾರಗಳು. ಪ್ರತಿಯೊಬ್ಬರು ಸಹ ಕನ್ನಡ ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಸುದ್ದಿ ಜಾಹೀರಾತುಗಾಗಿ ಸಂಪರ್ಕಿಸಿ.